231ನೇ ಪದ್ಯ. ಹಿಂದೆದ್ದ ತೆರೆ ನಾಳೆ ಬೀಳುವುದು ಮರುವಗಲು, ಮುಂದೆ ತಾನೇಳುವುದು ಬೆರೆ ಗಾತ್ರದಲ್ಲಿ. ಇಂದು ನಾಳೆಗಳನ್ನೆಲ್ಲವ ಕೂಡಿ ನೋಡಿದೊಡೆ, ಮುಂದಹುದು ಬೆರಗೊಂದೇ ಮಂಕುತಿಮ್ಮ. ಇಂದು ಎದ್ದ ತೆರೆ ನಾಳೆ ಬೀಳುವುದು ಮರುವಗಲು, ಮುಂದೆ ತಾನ್ ಏಳುವುದು ಬೇರೆ ಗಾತ್ರದಲ್ಲಿ. ಇಂದು ನಾಳೆಗಳ ಎಲ್ಲವ ಕೂಡಿ ನೋಡಿದೊಡೆ, ಮುಂದೆ ಅಹುದು ಬೆರಗು ಒಂದೇ ಮಂಕುತಿಮ್ಮ. ಇವತ್ತು ಮೇಲೆದ್ದ ತೆರೆ ನಾಳೆ ಕೆಳಕ್ಕೆ ಬಿದ್ದು ಬಿಡುತ್ತೆ. ಮರುದಿವಸ ಅದೇ ತೆರೆ ಮುಂದೆ ಬೇರೆ ಗಾತ್ರದಲ್ಲಿ ಮತ್ತೆ ಮೇಲೇಳುತ್ತೆ. ಹೀಗೆ ಇಂದು ಮತ್ತೆ ನಾಳೆಗಳು ಇವೆಲ್ಲವನ್ನು ಸೇರಿಸಿ ನೋಡಿದರೆ ನಮಗೆ ಉಂಟಾಗುವುದು ಬೆರಗು ಮಾತ್ರ, ಆಶ್ಚರ್ಯ ಮಾತ್ರ. ಬೀಳುವುದು ಬೀಳುವುದ ನಿಲ್ಲಿಪುದು, ಬಿದ್ದುದನು ಕಟ್ಟಿಪುದು, ಹಾಲೊಡೆಯೆ ಕಡೆದದನು ತಕ್ರವಾಗಿಪುದು, ಹಾಳ ಹಾಳಾಗಿಪುದು, ಹಳದ ಹೊಸತಾಗಿಪುದು, ಬಾಳಿಗಿದೆ ಚಿರಧರ್ಮ ಮಂಕುತಿಮ್ಮ. ಬಾಳಿನ ಶಾಶ್ವತವಾದ ಧರ್ಮ ಯಾವುದು ಅಂದರೆ ಬೀಳುವುದ ನಿಲ್ಲಿಪುದು, ಬಿದ್ದುದನು ಕಟ್ಟಿಪುದು, ಹಾಲ್ ಒಡೆಯೇ ಕಡೆದು ಅದನು ತಕ್ರವಾಗಿಪುದು, ಹಾಳ ಹಾಳಾಗಿಪುದು, ಹಳದ ಹೊಸತಾಗಿಪುದು, ಬಾಳಿಗೆ ಇದೆ ಚಿರಧರ್ಮ ಮಂಕುತಿಮ್ಮ. ಬೀಳುವುದನ್ನು ನಿಲ್ಲಿಸೋದು, ಬಿದ್ದುದನ್ನು ಮತ್ತೆ ಕಟ್ಟುವುದು, ಹಾಲು ಒಡೆದು ಹೋದರೆ ಕಡೆದು ಅದನ್ನು ಮಜ್ಜಿಗೆ ಮಾಡೋದು, ಹಾಳಾಗುವುದನ್ನು ಹಾಳಾಗಲಿಕ್ಕೆ ಬಿಡೋದು, ಇನ್ನು ಕೆಲವಷ್ಟನ್ನು ಹಾಳಾಗುವಂಥದ್ದನ್ನು ಹೊಸತನ್ನಾಗಿ ಮಾಡುವುದು, ಇದೇ ಬಾಳಿನ ಶಾಶ್ವತವಾದ ಧರ್ಮ. ಸೃಷ್ಟಿಯ ವಿಧಾನದಲ್ಲಿ ಸೊಟ್ಟುಗಳು ನುರಿಹವು, ನೆಟ್ಟಗಿ ಪೆಂಗವನ್ ಎಂದು ನರರ ಚಿರದೀಕ್ಷೆ. ಇಷ್ಟಗಳ ನನ್ಯೋನ್ಯವರೇಕೆ ಬಗೆದಿರರು ನಿಷ್ಠುರ ಪ್ರಿಯರವರು ಮಂಕುತಿಮ್ಮ. ಸೃಷ್ಟಿಯ ವಿಧಾನದಲ್ಲಿ ಸೊಟ್ಟುಗಳು ನೂರು ಇಹವು, ನೆಟ್ಟಗೆ ಈ ಪೆನ್ ಅವನ್ ಎಂದು ನರರ ಚಿರದೀಕ್ಷೆ. ಇಷ್ಟಗಳ ಅನನ್ಯೋನ್ಯವ ಅವರು ಏಕೆ ಬಗೆದುಯಿರರು ನಿಷ್ಠುರ ಪ್ರಿಯರು ಅವರು ಮಂಕುತಿಮ್ಮ. ಸೃಷ್ಟಿಯ ಈ ಕ್ರಮದಲ್ಲಿ ವಕ್ರತೆಗಳು ನೂರಾರಿವೆ, ಸೊಟ್ಟುಗಳು ನೂರಾರಿವೆ. ಅವುಗಳನ್ನು ನೆಟ್ಟಗೆ ಮಾಡ್ತೇನೆ, ಸರಿ ಮಾಡ್ತೇನೆ ಎಂದು ಮನುಷ್ಯರು ನಿರಂತರವಾಗಿ ಪ್ರಯತ್ನ ಮಾಡ್ತಲೇ ಇರ್ತಾರೆ, ಚಿರದೀಕ್ಷೆಯನ್ನು ಹೊತ್ತಿರ್ತಾರೆ. ಆದರೆ ಇಷ್ಟಗಳ ಅನನ್ಯೋನ್ಯವ ಅವರು ಏಕೆ ಬಗೆದಿರರು? ಈ ಇಷ್ಟಗಳಿದ್ದಾವಲ್ಲ, ಒಬ್ಬರಿಗೆ ಇಷ್ಟವಾದದ್ದು ಮತ್ತೊಬ್ಬರಿಗೆ ಇಷ್ಟ ಆಗಬೇಕು ಅಂತಿಲ್ಲ. ಅವು ಪರಸ್ಪರ ಅನನ್ಯೋನ್ಯ ಭಾವವನ್ನು ಹೊಂದಿರತಕ್ಕಂಥವುಗಳು, ಅಸಮಾನತೆಯನ್ನು ಹೊಂದಿರತಕ್ಕಂಥವುಗಳು. ಇದನ್ಯಾಕೆ ಅವರು ಯೋಚನೆ ಮಾಡುವುದಿಲ್ಲ? ನಿಷ್ಠುರವಾಗಿ ನಡೆದುಕೊಳ್ಳೋದೇ ಅವರಿಗೆ ಪ್ರೀತಿಪಾತ್ರವೋ? ಕಣ್ಣರಡದೇಕೆರಡು ಮುಂದೆ ಪಕ್ಕದೊಳೇಕೆ, ಬೆನ್ನಳೊಂದೆದೆಯಳೊಂದಿರಲು ಸುಕರವಲ, ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿ ಕ್ರಮದಿ, ಸೊನ್ನೆ ಜನ ವಾಕ್ಕಲ್ಲಿ ಮಂಕುತಿಮ್ಮ. ಕಣ್ಣು ಎರಡು ಅದೇಕೆ, ಎರಡೂ ಒಂದೇ ಪಕ್ಕದೊಳ್ಳೇಕೆ, ಬೆನ್ನೊಳೊಂದು ಎದೆಯೊಳೊಂದು ಇರಲು ಸುಕರವಲ, ಅನ್ಯಾಯ ವಿಕಟಂಗಳು ಎನಿತೋ ಸೃಷ್ಟಿ ಕ್ರಮದಿ, ಸೊನ್ನೆ ಜನ ವಾಕ್ ಅಲ್ಲಿ ಮಂಕುತಿಮ್ಮ. ಕಣ್ಣು ನಮಗೆ ಎರಡು ಆತಕ್ಕೆ ಬೇಕು, ಇದ್ರೂ ಕೂಡ ಎರಡೂ ಕಣ್ಣುಗಳು ಅಕ್ಕಪಕ್ಕದಲ್ಲೇ ಯಾಕೆ ಬೇಕು? ಬೆನ್ನಲ್ಲೊಂದು ಎದೆಯಲ್ಲೊಂದು ಇದ್ದಿದ್ರೆ ನಮಗೆ ಅನುಕೂಲ ಆಗ್ತಿತ್ತಲ್ಲ. ಹೀಗೆ ನಾವು ಯೋಚನೆ ಮಾಡಬಹುದು. ನಮಗೆ ಈ ಸೃಷ್ಟಿಯ ಕ್ರಮದಲ್ಲಿ ಅನ್ಯಾಯ ವಿಕಾರ ಅನ್ನಿಸುವವು ಬಹಳಷ್ಟಿದ್ದಾವೆ. ಆದರೆ ಈ ವಿಚಾರದಲ್ಲಿ ಮನುಷ್ಯನ ಮಾತಿಗೆ ಬೆಲೆಯಿಲ್ಲ. ಧರೆ ಸಸ್ಯ ಫಲದಿ ಜೀವಿಗೆ ಪುಷ್ಟಿಗಿತ್ತೊಡೇಂ, ಮರಳಿತಾಂ ಪಡೆಯಳೇನ್ ಅವನಿನರ್ಧವನು.
ಧರಣಿಗಿ ನಮ್ಮೊಡಲು ಹುಯಿಗಡುಗು ತಪ್ಪಲೆಯೋ ಪರಮೇಷ್ಟಿ ಯುಕ್ತಿಯದು ಮಂಕುತಿಮ್ಮ. ಧರೆ ಸಸ್ಯ ಫಲದಿ ಜೀವಿಗೆ ಪುಷ್ಟಿ ಇತ್ತೊಡೆ ಏಂ ಮರಳಿ ತಾಂ ಪಡೆಯಳ್ ಏನ್ ಅವನಿನ್ ಅರ್ಧವನು. ಧರಣಿಗೆ ಈ ನಮ್ಮ ಒಡಲು ಹುಯಿಗಡುಗು ತಪ್ಪಲೆಯೋ ಪರಮೇಷ್ಟಿ ಯುಕ್ತಿ ಅದು ಮಂಕುತಿಮ್ಮ. ಭೂಮಿ ಸಸ್ಯಗಳ ಫಲಗಳಿಂದಾಗಿ ಜೀವಿಗೆ ಪುಷ್ಟಿಯನ್ನು ಕೊಡ್ತಾಳೆ. ಆದ್ರೇನು, ಮರಳಿ ತಾಂ ಪಡೆಯಳೇನ್ ಅವನಿನರ್ಧವನು, ಅವನಿಂದ ಅರ್ಧ ಭಾಗವನ್ನು ತಕ್ಷಣವೇ ತಿರುಗಿ ಪಡೆದುಕೊಳ್ತಾಳಲ್ವೇ. ಅದರಿಂದ ಧರಣಿಗೆ ಭೂಮಿಗೆ ಈ ನಮ್ಮ ಶರೀರ ಹುಯಿಗಡುಬು ತಪ್ಪಲೆ. ಕಡುಬನ್ನು ಹುಯ್ದು ಬೇಯಿಸಿ ಆಮೇಲೆ ನಾವು ಹೇಗೆ ವಾಪಸ್ ತಗೊಳ್ತೇವ್ಯೋ ಹಾಗೆ ಈ ಶರೀರದಲ್ಲಿ ಭೂಮಿ ಕೆಲವಷ್ಟು ವಸ್ತುಗಳನ್ನಿಟ್ಟು ಪಾಕಗೊಳಿಸಿ ವಾಪಸ್ ತಗೊಂಡು ಬಿಡ್ತಾಳಂತೆ. ಇದು ಪರಬ್ರಹ್ಮನ ಭಗವಂತನ ಯುಕ್ತಿ ಉಪಾಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು.